ಮನೆ ನಿಮ್ಗೆ ಏನು ಅಡ್ವೈಸ್ ಇದೆ ನೋಡೋಣ ಈ ಮಂತಿಗೆ ಜುಲೈಗೆ. ಸ್ವಲ್ಪ ನೀವು ಕ್ಲಾರಿಟಿ ತೊಗೊಂಬರ್ಬೇಕಾಗಿದೆ. ಯಾವ್ಯಾವ್ದು ನಿಮಗೆ ಅರ್ಥ ಆಗ್ತಾ ಇಲ್ವೋ, ನಿಮ್ಮ ಸುತ್ತಮುತ್ತ ಇರುವಂಥ ಪರಿಸ್ಥಿತಿಗಳ ಬಗ್ಗೆ ನೀವು ಪಾಸಿಟಿವ್ ಆಗಿ ಒಂದು 360 ಡಿಗ್ರೀಲಿ ಯೋಚನೆ ಮಾಡಬೇಕಾಗತ್ತೆ. 360 ಗೋಲಾಕಾರದಲ್ಲಿ ಅಥವಾ ಸರ್ಕಲ್ ರೀತಿಲಿ ಯೋಚನೆ ಮಾಡಿ ಅಂತ ಹೇಳ್ತಾ ಇದೆ. ನಿಮ್ಮ ಲವ್ ಲೈಫಲ್ಲಿ ಕರೆಂಟ್ ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇರಲಿ. ನಿಮ್ಮ ಕೈಲಿರೋ ಅವಕಾಶಗಳೇನು, ನಿಮ್ಮ ಸುತ್ತಮುತ್ತ ಯಾವ ಅವಕಾಶಗಳಿದೆ, ಯಾವ ಅವಕಾಶನ ಬಳಸ್ಕೊಂಡು ಯಾವ ಅವಕಾಶಗಳಿಂದ ನಿಮಗೆ ಏನು ಸಿಗಕ್ಕೆ ಸಾಧ್ಯ. ಕೆಲವು ಅವಕಾಶಗಳು ನಿಮಗೆ ಹಣಕಾಸಿನ ಪರಿಸ್ಥಿತಿ ಸುಧಾರಣೆನ ತರಬಹುದು, ಕೆಲವು ಅವಕಾಶಗಳು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿರೋನ ವಾಪಸ್ ತರಬಹುದು, ಕೆಲವು ಅವಕಾಶಗಳು ನಿಮಗೆ ಉಡುಗೊರೆಗಳನ್ನ ತರಬಹುದು, ಕೆಲವು